ನಮಸ್ಕಾರ. ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಆರೋಗ್ಯವೇ ಭಾಗ್ಯ. ನಿಜ, ಆರೋಗ್ಯ ಒಂದು ಚೆನ್ನಾಗಿದ್ದರೆ ಉಳಿದೆಲ್ಲ ಭಾಗ್ಯಗಳು ತನ್ನಿಂತಾನೇ ಲಭಿಸುತ್ತವೆ. ಹಿಂದಿನಿಂದ ಪರಂಪರಾನುಗತವಾಗಿ ಸಾಂಪ್ರದಾಯಿಕ ಶೈಲಿಯ ಹಿನ್ನೆಲೆಯಲ್ಲಿ ಬಂದಂತಹ ಮನೆಮದ್ದು ಈಗಲೂ ಕೂಡ ಹಲವಾರು ಸಮಸ್ಯೆಗಳಿಗೆ ಸಹಕಾರಿ. ಆರೋಗ್ಯವನ್ನು ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ಮನೆಮದ್ದು ನಿಜಕ್ಕೂ ಸಹಕಾರಿ. ಕೆಲ ಮನೆಮದ್ದುಗಳು ನಿಮಗಾಗಿ. ಇತ್ತೀಚಿನ ದಿನಗಳಲ್ಲಿ ಹಲ್ಲುಗಳ ಸ್ವಚ್ಛತೆಗಾಗಿ ಮಾರುಕಟ್ಟೆಯಲ್ಲಿ ನಾನಾ ಬಗೆಯ ಬಹುರಾಷ್ಟ್ರೀಯ ಕಂಪನಿಗಳ ಟೂತ್ಪೇಸ್ಟ್ ಟೂತ್ಪುಡಿಗಳಿವೆ. ಇಂತಹವಲ್ಲದೆ ಯುವಕರು, ವಯಸ್ಕರು, ಹೀಗೆ ಬೇರೆ ಬೇರೆ ವಯೋಮಾನದವರಿಗೆ ಬಗೆ ಬಗೆಯ ಟೂತ್ಪೇಸ್ಟ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿವೆ. ಇವುಗಳ ಮಾರುಕಟ್ಟೆ ಪ್ರಚಾರದ ಭರಾಟೆಯಂತೂ ಹೇಳುತ್ತಿರದು. ಟಿವಿ ಆನ್ ಮಾಡಿದರೆ ಸಾಕು, ನಾನಾ ಬಗೆಯ ಪೇಸ್ಟ್ಗಳ ಜಾಹೀರಾತುಗಳು ಸಾಲು ಸಾಲಾಗಿ ಬರುತ್ತವೆ. ಉಪ್ಪಿನ ಟೂತ್ಪೇಸ್ಟ್, ಲವಂಗದ ಟೂತ್ಪೇಸ್ಟ್, ಗಿಡಮೂಲಿಕೆಗಳಿಂದ ತಯಾರಿಸಿದ ಟೂತ್ಪೇಸ್ಟ್, ಸಂವೇದನಾಶೀಲತೆಗೆ ಟೂತ್ಪೇಸ್ಟ್, ಪೇಸ್ಟ್ ಬದಲಿಗೆ ಜೆಲ್, ಹೀಗೆ ಅನೇಕ ಬಗೆಯ ಟೂತ್ಪೇಸ್ಟ್ಗಳ ಜೆಲ್ಗಳ ಜಾಹೀರಾತುಗಳು ನಮ್ಮನ್ನು ಕೊಳ್ಳುಬಾಕ ಸಂಸ್ಕೃತಿಯತ್ತ ಕೊಂಡೊಯ್ಯುತ್ತಿವೆ. ಆದರೆ ಕರ್ನಾಟಕದಲ್ಲಿ ಎಲ್ಲೆಡೆ ಹಿಂದಿನಿಂದಲೂ ನಂಜನಗೂಡು ಹಲ್ಲು ಪುಡಿ ಖ್ಯಾತಿಗೊಂಡಿದೆ. ಗ್ರಾಮೀಣ ಭಾಗದಲ್ಲಂತೂ ಈ ಹಲ್ಲು ಪುಡಿಯ ಬಳಕೆ ಹೇರಳವಾದದ್ದು. ಇವರಿಗೆ ಯಾವುದೇ ದುಬಾರಿ ಟೂತ್ಪೇಸ್ಟ್ ಬೇಡ, ಟೂತ್ಬ್ರಷ್ ಬೇಡ. ಈ ಪುಡಿಯೊಂದಿಗೆ ಹಲ್ಲುಜ್ಜಲು ತೋರು ಬೆರಳು ಸಾಕು. ಇದಕ್ಕೂ ಹಿಂದಿನವರು ಬೇವಿನ ಕಡ್ಡಿ, ಇದ್ದಿಲು ಬಳಸಿ ಹಲ್ಲುಜ್ಜುತ್ತಿದ್ದರು. ಆದರೆ ನಂಜನಗೂಡು ಹಲ್ಲು ಪುಡಿ ಬಂದ ಮೇಲೆ ಇವಕ್ಕೆಲ್ಲ ವಿದಾಯ ಹೇಳಲಾಯಿತು. ಮೈಸೂರು ಜಿಲ್ಲೆ ನಂಜನಗೂಡಿನ ಬಿವಿ ಪಂಡಿತರ ನಂಜನಗೂಡು ಹಲ್ಲು ಪುಡಿಗೆ ಈಗ 106ರ ಹರೆಯ. ಬಿವಿ ಪಂಡಿತರು 1913ರ ಫೆಬ್ರವರಿಯಲ್ಲಿ ನಂಜನಗೂಡು ಹಲ್ಲು ಪುಡಿ ತಯಾರಿಕೆಗೆ ಮುಂದಾದರು. ರಾಜ್ಯವೇ ನೆರೆ ರಾಜ್ಯದಲ್ಲಿಯೂ ಈ ಹಲ್ಲು ಪುಡಿ ಮನೆ ಮಾತಾಯಿತು. ಸದ್ವೈದ್ಯ ಶಾಲಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಹೆಸರಲ್ಲಿ ಹಲ್ಲು ಪುಡಿ ಮಾರಾಟ ಮಾಡಲಾಗುತ್ತಿದೆ. ಆದರೆ 80ರ ದಶಕದಲ್ಲಿ ಮಾರುಕಟ್ಟೆಗೆ ಲಗ್ಗೆಯಿಟ್ಟ ಟೂತ್ಪೇಸ್ಟ್ಗಳು, ಹಲ್ಲು ಪುಡಿಗಳು ವಿವಿಧ ಕಂಪನಿಗಳ ಆಕರ್ಷಕ ಪ್ಯಾಕ್ನಲ್ಲಿನ ಪೇಸ್ಟ್ಗಳನ್ನು ಜನರು ಬಳಸತೊಡಗಿದಾಗ ನಂಜನಗೂಡು ಹಲ್ಲು ಪುಡಿ ಮಾರಾಟ ಬೇಡಿಕೆ ಕಡಿಮೆಯಾಗತೊಡಗಿತು. ನಂಜನಗೂಡು ಹಲ್ಲು ಪುಡಿಯನ್ನು ಭತ್ತದ ಹೊಟ್ಟಿನ ಬೂದಿಯಿಂದ ತಯಾರಿಸಲಾಗುತ್ತದೆ. ಈ ಹಲ್ಲು ಪುಡಿಯಲ್ಲಿ ಗಿಡಮೂಲಿಕೆ ಮಿಶ್ರಣವಿದೆ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಇಂದಿಗೂ ಗುಣಮಟ್ಟವನ್ನು ಕಾಯ್ದುಕೊಂಡು ಬರಲಾಗಿದೆ. ಶೀಘ್ರದಲ್ಲಿಯೇ ನಂಜನಗೂಡು ಟೂತ್ಪೇಸ್ಟ್ ಮಾರುಕಟ್ಟೆಗೆ ತರಲು ಸಂಸ್ಥೆ ನಿರ್ಧರಿಸಿದೆ. ಹಲ್ಲು ಪುಡಿ ತಯಾರಾಗಿ ಶತಮಾನ ಕಂಡಿರುವ ಹಿನ್ನೆಲೆಯಲ್ಲಿ ಶತಮಾನೋತ್ಸವ ಸಮಾರಂಭ ಆಚರಿಸುತ್ತಿದ್ದು ಈ ಸಂದರ್ಭದಲ್ಲಿ ನಂಜನಗೂಡು ಟೂತ್ಪೇಸ್ಟ್ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಸಾಂಪ್ರದಾಯಿಕ ಶೈಲಿಯ ಈ ನೂತನ ಟೂತ್ಪೇಸ್ಟ್ ನಂಜನಗೂಡು ಹಲ್ಲು ಪುಡಿಯಂತೆ ಮನೆ ಮಾತಾಗಲಿ ಎಂಬುದು ನಮ್ಮ ಹಾರೈಕೆ.